ಮೊದಲಾಗಿ ಡಿ ಬಾಸ್ಗೆ 25 ವರ್ಷದ ಸಂಭ್ರಮಕ್ಕೆ ನಮ್ಮ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಂದ ಹಾರ್ದಿಕ ಶುಭಾಶಯಗಳು. ಬಾಸ್ ಇನ್ನೂ ಸುಮಾರು ವರ್ಷ ಇನ್ನೂ ಮಾಡಲಿ ಅಂದ್ಬಿಟ್ಟು ನಮ್ಮೆಲ್ಲ ಅಪರಿಶೇಷ ಮಾಡ್ತಿದ್ದೀರಿ. ಚಾಲೆಂಜಿಂಗ್ ಸರ್ ದರ್ಶನ್ಗೆ ಜೈ. ಡಿ ಬಾಸ್ ಜೈ. ಚಾಲೆಂಜಿಂಗ್ ಸಾರು ಚಾಲೆಂಜಿಂಗ್ ಸಾರು. ಮತ್ತೆ ಏನೋ ಹೇಳಿದ್ರೆ ಹೇಳ್ರಿ. ತೂಗುದೀಪ ಕ್ರಿಕೆಟ್ ಲೀಗ್ ಸೀಸನ್ 2 ಇದು. ಇದು ಎರಡನೇ ಸೀಸನ್ ನಡೀತಾ ಇದೆ. ತೂಗುದೀಪ ಡೈನಾಸ್ಟಿ ಮತ್ತು ಡಿ ಕಂಪನಿ ಮತ್ತು ಅಖಿಲ ಕರ್ನಾಟಕ ಕೇಂದ್ರ ಸಮಿತಿ ಅಧ್ಯಕ್ಷತೆಯಲ್ಲಿ ಅವರು ಪ್ರಾಯೋಜಿಸಿರ್ತಾರೆ. ನಮ್ಮ ಡಿ ಟಿ ಮಹದೇವಪುರ ಮತ್ತು ಶಿರಟ್ಟಿ ಗದಗ ಟೀಮಿಂದ ಮತ್ತು ಕೆ ಆರ್ ಪ್ರೊ ಹುಡುಗರು ಎಲ್ಲ ಸೇರಿ ಗಜಪಡೆ ಗ್ಯಾಂಗ್ಸ್ಟರ್ಸ್ ಅಂತ ಒಂದು ಟೀಮ್ ಮಾಡ್ಕೊಂಡು ಬಂದು ನಾವು ಭಾಗವಹಿಸಿದ್ದೀವಿ ಕ್ರಿಕೆಟಲ್ಲಿ. ಇದ್ರ ಜೊತೆಗೆ ಮತ್ತೆ 7 ತಂಡಗಳು ಭಾಗವಹಿಸಿದ್ದಾರೆ. ಇವಾಗ ಸೆಮಿಫೈನಲ್ ಆಗ್ತಾ ಇದೆ. ಎಲ್ಲ ತಂಡಗಳು ಆಲ್ ದಿ ಬೆಸ್ಟ್ ಹೇಳ್ತೀವಿ. ಕ್ರಾಂತಿ ಮೂವಿ ಬಿಗ್ಗೆಸ್ಟ್ ಆಗಿ ರಿಲೀಸ್ ಆಗುತ್ತೆ, ಬ್ಲಾಕ್ ಬಸ್ಟರ್ ಆಗುತ್ತೆ. ಪ್ರವೇಶವಿಲ್ಲ, ಟ್ವೆಂಟಿ ಮೀಡಿಯಾಗಳಿಗೆ ಪ್ರವೇಶವಿಲ್ಲ. ಓನ್ಲಿ ಫಾರ್ ಯೂಟ್ಯೂಬರ್ಸ್. ಯೂಟ್ಯೂಬರ್ಸ್ಗೆ ನಾವು ಬೆಳೆಸ್ತೀವಿ, ಮೀಡಿಯಾ ತುಳಿತೀವಿ, ಕ್ರಾಂತಿ ನೋಡ್ತೀವಿ. ನಾಡಿಗೆಲ್ಲ ಸಂಕ್ರಾಂತಿ, ನಮ್ಗೆಲ್ಲ ಕ್ರಾಂತಿ. ಸರ್, ಇದು ಇವಾಗ ಇಲ್ಲಿ ಏನು ಗೆದ್ದ ಮೇಲೆ ಅದನ್ನ ಒಂದು ಅನಾಥಾಶ್ರಮಕ್ಕೆ ಕೊಡ್ತಾರೆ ಅಂತ ಒಂದು ಮಾತು ಕೂಡ. ಹೌದೌದೌದೌದು, ಕೊಡ್ತೀವಿ ಸರ್. ಏನಿಲ್ಲ, ಏನಲ್ಲ, ನಾವು ಮಾಡ್ತಾನೆ ಇರ್ತೀವಿ. ಬಾಸ್ ಬರ್ತ್ಡೇಗೆ ಮಾಡ್ತಾನೆ ಇರ್ತೀವಿ. ಈ ಸರಿ ಏನೋ ಸ್ಪೆಷಲ್ ಆಗಿ ಮಾಡ್ತೀವಿ ನೋಡಿ, ಕ್ರಾಂತಿಗೆ ನೋಡಿ. ಆಮೇಲೆ ಇದೆ ಹಬ್ಬ. ಇದು ಕ್ರಾಂತಿ ಪ್ರಮೋಷನ್ ಯಾವ ರೀತಿ ಮಾಡ್ಬೇಕು ಅನ್ಕೊಂಡಿದ್ದೀರಿ ಸರ್? ಪ್ರತಿ ಹಂತದಲ್ಲೂ ನಮ್ಮ ಡಿ ಟಿ ಮಾದೇಪುರ ನಮ್ಮ ಸದಸ್ಯರೆಲ್ಲ ಈ ಹೊಸೂರು ತಮಿಳ್ನಾಡಲ್ಲಿ ಕಾವಡಿ ಎತ್ತಿದ್ರು, ಆ ಇದ್ರಲ್ಲಿ ಭಾಗವಹಿಸಿ ಕ್ರಾಂತಿ ಪ್ರಮೋಷನ್ ಮಾಡಿದ್ರು. ಮತ್ತು ನಾನು ಅಧ್ಯಕ್ಷನಾಗಿ ನಮ್ಮ ಕೊಲ್ಲಾಪುರ ಮಹಾರಾಷ್ಟ್ರದಲ್ಲಿ ಫಸ್ಟ್ ಟೈಮ್ ಹೋಗಿ ಗರ್ಭಗುಡಿಯಲ್ಲಿ ನಮ್ಮ ಕ್ರಾಂತಿ ಪೋಸ್ಟರ್ ರಿಲೀಸ್ ಮಾಡಿ ಅಲ್ಲಿ ಪ್ರಚಾರ ಮಾಡಿದ್ವಿ. ಅದು ತುಂಬ ಚೆನ್ನಾಗಾಯ್ತು. ಅದು ಬಿಟ್ಟು ಬೇರೆ ಟೀಮ್ಸ್ ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ. ನಾಳೆ ಮಾಡ್ತಾ ಇದ್ದೀವಿ. ಡಾಕ್ಟರ್ ವಿಷ್ಣುದಾರ ಸಮಾರಿ ಹತ್ರ ಹೋಗ್ಬಿಟ್ಟು ಮಾತಾಡ್ತೀನಿ. ನಾಳೆ ನಮ್ಮ ಡಿ ಟಿ ಮಾದೇಪುರ ಅವತಿಯಿಂದ ನಮ್ಮೆಲ್ಲ ಸದಸ್ಯರೆಲ್ಲ ಸೇರಿ ಡಾಕ್ಟರ್ ವಿಷ್ಣುವರ್ಧನ್ ದಾರ ಸಮಾರಿ ಹತ್ರ ಹೋಗ್ಬಿಟ್ಟು ಪ್ರಮೋಷನ್ ಮಾಡೋಣ ಅಂದ್ಕೊಂಡಿದ್ದೀರಿ. ನಾಳೆ ಆಗಸ್ಟ್ 15 ಪ್ರಮೋಷನ್ ಮಾಡ್ತೀರಿ, ಕ್ರಾಂತಿನ ಇಟ್ಟಾಗ ಮಾಡ್ತೀರಿ. ಕ್ರಾಂತಿನ ಯಾವುದೇ ರೀತಿ ಕೈ ಬಿಡೋಲ್ಲ, ನಮ್ಮ ಡಿ ಬಾಸ್ನು ಬಿಡೋಲ್ಲ, ಯಾವ ಮೀಡಿಯಾದವರು ಏನು ಮಾಡೋಕ್ಕಾಗಲ್ಲ. ನಾವು ಟೈಮಿಂಗ್ಸ್ ಮೆನ್ಷನ್ ಮಾಡ್ತೀವಿ, ಬನ್ನಿ ಸರ್. ಆಲ್ಮೋಸ್ಟ್ ವೆಲ್ಕಮ್ ಸರ್. ಬಕೆಟ್ ಚೆನ್ನಾಗಿ ಅವೈಲೇಬಲ್ ಇಲ್ಲ ಸರ್ ಅವ್ರಿಗೆ. ಅವರು ಫಸ್ಟ್ ಏನೇ ಮಾತಾಡಿದ್ರೆ ತಿಳ್ಕೊಂಡು ಮಾತಾಡ್ಬೇಕು ಸರ್. ಮೀಡಿಯಾದವ್ರಿಗೆ ಮೀಡಿಯಾದವ್ರು ನಾವ್ ಹೇಳೋದೊಂದೇ ಸರ್, ನೀವು ಮಾಡಿ ಪ್ರಚಾರ ಮಾಡಿ, ಫಸ್ಟ್ ತಿಳ್ಕೊಂಡು ಮಾಡ್ಬೇಕು. ತಿಳ್ಕೊಂಡಂತಾನೆ ಏನೇನೋ ಮಾತಾಡಿ ಫುಲ್ನೆಸ್ ಮಾಡಿ ಅಭಿಮಾನ ಕೆರಳಬಾರದು. ಅಭಿಮಾನ ಶಾಂತಿ ರೂಪದಿಂದ ಇರ್ತೀರಿ. ಬಾಸ್ ಹೇಳಿದಾರೆ ಶಾಂತಿ ರೂಪದಿಂದ ಇರಕ್ಕೆ ಶಾಂತಿ ರೂಪದಿಂದ ಇರ್ತೀರಿ. ನಮ್ದು ಏನಾರ ಕೆಡಕ್ ಬಿದ್ರೆ ನಮ್ಮನ್ನ ಯಾರು ತಡೆಯಕ್ಕಾಗಲ್ಲ. ಬಾಸ್ಗೋಸ್ಕರ ಸೈಲೆಂಟ್ ಆಗಿರೋದು ಅಷ್ಟೇ ಅಭಿಮಾನಿಗಳು. ಬೇರೆ ರೀತಿ ಯಾರೇ ಏನೇ ನಾಯಿಗಳು ಏನೇ ಮಾತಾಡ್ಲಿ, ಬಾಸ್ ಬಗ್ಗೆ ಏನೇ ಮಾತಾಡ್ಲಿ, ನಾವು ತಲೆ ಕೆಡಿಸ್ಕೊಳಲ್ಲ. ಬಾಸ್ ಒಂದೇ ಒಂದು ಮಾತು ಹೂ ಅಂದ್ರೆ ನಾವ್ ಯಾರು ಬಿಡಲ್ಲ, ಎಲ್ಲಾರು ಹಬ್ಬ ಮಾಡಿ ತೋರಿಸ್ತೀರಿ. ಡಿ ಬಾಸ್ ಗೆ ಡಿ ಬಾಸ್ ಗೆ ಡಿ ಬಾಸ್ ಗೆ ಡಿ ಬಾಸ್ ಗೆ ಮಾತಾಡಿ.